ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ನಾವು ಕಳೆದ ಸೆಷನ್ನಲ್ಲಿ ಅಡೋಸಿಟಿ ಆಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ವಿ. ಅದನ್ನು ಇನ್ಸ್ಟಾಲ್ ಮಾಡೋದು ಹೇಗೆ, ಅದನ್ನು ಲಾಂಚ್ ಮಾಡೋದು ಹೇಗೆ ಅದ್ರ ಬಗ್ಗೆ, ಅದಲ್ಲದೆ ನಿಮಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ, ಆಡಿಯೋ ಎಡಿಟಿಂಗ್ ಬಗ್ಗೆ ಕೆಲವು ಮಾಹಿತಿನ ನಿಮ್ಮ ಜೊತೆ ಹಂಚಿಕೊಂಡಿದೆ. ಸೊ ಬನ್ನಿ, ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡಿ, ಎರಡನೇ ಸೆಷನ್ನ ಸ್ಟಾರ್ಟ್ ಮಾಡಿ, ನಿಮಗೆ ಮತ್ತಷ್ಟು ವಿಷಯಗಳ ಬಗ್ಗೆ ಕಲಿಸ್ಕೊಡ್ತೀನಿ. ಸೊ ಮೊದಲೇ ನಿಮಗೆ ಅಡೋಸಿಟಿ ಸಾಫ್ಟ್ವೇರ್ನ ನಾನು ಓಪನ್ ಮಾಡಿದ್ದೀನಿ ಆಗಲೇ. ಸೊ ಇವತ್ತು ಈ ಸೆಷನಲ್ಲಿ ನಿಮಗೆ ಈ ಅಡೋಸಿಟಿ ಎಡಿಟಿಂಗ್ ಟೂಲ್ಸ್ ಏನೇನಿದೆ ಅದ್ರ ಬಗ್ಗೆ ನಿಮಗೆಲ್ಲ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಇವೆಲ್ಲ ಏನು ಸೆಕ್ಷನ್ ಇದೆ ಅಲ್ವಾ, ಇದ್ರ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಸೊ ಅದ್ರ ಜೊತೆಗೆ ಟ್ರ್ಯಾಕ್ಸ್ನೆಲ್ಲ ಆ್ಯಡ್ ಮಾಡೋದು ಹೇಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ಇಲ್ಲಿ ಮೇಲೆ ನೀವೇನು ನೋಡ್ತಾ ಇದ್ರಲ್ಲ, ಇಲ್ಲಿ ಫೈಲು, ಎಡಿಟು, ಮತ್ತು ಸೆಲೆಕ್ಟು, ವ್ಯೂವು, ಟ್ರಾನ್ಸ್ಪೋರ್ಟು, ಟ್ರ್ಯಾಕ್ಸು, ಮತ್ತು ಜನ್ರೇಟ್, ಎಫೆಕ್ಟ್, ಅನಲೈಸ್, ಟೂಲ್ಸ್, ಹೆಲ್ಪ್ ಇವೆಲ್ಲ ಇದೆಲ್ಲ. ಇದನ್ನು ಮೆನು ಬಾರ್ ಅಂತ ಕರೀತಾರೆ. ಇದರಲ್ಲಿ ಹಲವಾರು ಆಪ್ಷನ್ಗಳಿದೆ. ತುಂಬ ನಾನಾಗಲೇ ಹೇಳಿದಾಗೆ ನಿಮಗೆ ಸಿಂಪಲ್ ಬೇಸಿಕ್ ಲೆವೆಲಿಂದ ಹಿಡಿದು ತುಂಬ ಅಡ್ವಾನ್ಸ್ ಲೆವೆಲ್ ಆಪ್ಷನ್ಸು ಇದೆ, ಫೀಚರ್ಸು ಇದೆ. ಸೊ ಅದರಲ್ಲಿ ನಾವು ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಹೇಳ್ಕೊಡ್ತೀವಿ. ಅದರಲ್ಲೂ ಮುಖ್ಯವಾಗಿ ಈ ಟೂಲ್ನ ಇನ್ನೂ ಸುಲಭವಾಗಿ ಅರ್ಥ ಮಾಡಿಸ್ಲಿಕ್ಕೆ ಅಡೋಸಿಟಿನವರು ಏನು ಮಾಡಿದ್ದಾರೆ, ಇದರಲ್ಲಿರೋ ಕೆಲವು ಆಪ್ಷನ್ಸ್ನ, ಫೀಚರ್ಸ್ನ ಅಥವಾ ಜಾಸ್ತಿ ಬಳಸೋ ಆಪ್ಷನ್ಸ್ನ ತಗೊಂಡು ಇಲ್ಲಿ ಹಾಕಿದ್ದಾರೆ ಅವರು. ಸೊ ನಮ್ಮ ಎಡಿಟಿಂಗ್ ಪ್ರೋಸೆಸ್ ಈಸಿ ಆಗಲಿ, ಸುಲಭ ಆಗಲಿ ಅಂತೇಳಿ ಸೊ ಬನ್ನಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಈ ಸೆಕ್ಷನ್ನು ಇದೊಂಥರ ನೀವು ನೋಡಿದರೆ ಒಂದು ಮ್ಯೂಸಿಕ್ ಪ್ಲೇಯರ್ ಥರನೇ ಕಾಣಿಸುತ್ತಲ್ವ ಇದು. ಸೊ ಏನಕ್ಕಂದರೆ ಮ್ಯೂಸಿಕ್ ಎಡಿಟಿಂಗ್ ಮಾಡೋದ್ರಿಂದ ಸೊ ಆ ಒಂದು ಲುಕ್ ಕೂಡ ಅದೇ ಥರ ಇದೆ. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಫಸ್ಟು ಇದು ಮೆನು ಬಾರು, ಇದ್ರ ಇಲ್ಲಿ ಕೆಳಗಡೆ ಇದೇನು ಇದೆ ಅಲ್ವಾ, ಇದು ಎಡಿಟಿಂಗ್ ಟೂಲ್ ಬಾರು. ಇದು ನಮ್ಮ ಟ್ರ್ಯಾಕ್ ಸೆಕ್ಷನ್ಸು, ನಮಗೆ ಎಷ್ಟು ಟ್ರ್ಯಾಕ್ಸ್ ಬೇಕೋ ಅಲ್ಲಿ ಹಾಕೋಬೋದು. ಮತ್ತು ಇಲ್ಲಿ ಕೆಳಗಡೆ ಬಂದಾಗ ಸೊ ಇದು ಫ್ರೀಕ್ವೆನ್ಸಿ ಇರುತ್ತೆ. ಸೊ ಫ್ರೀಕ್ವೆನ್ಸಿ ಅದ್ರ ಬಗ್ಗೆ ಅಷ್ಟೇನು ತಲೆ ಕೆಡ್ಸ್ಕೊಬಿಡಿ ನೀವು. ಸೊ ಇದು ಟೈಮ್ ಲೈನ್ಸು, ಇದು ಮುಖ್ಯ. ಇದು ನಾವಿಲ್ಲಿ ನಮ್ಮ ಟ್ರ್ಯಾಕ್ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಎಷ್ಟು ಸೆಕೆಂಡ್ಸ್ ಆಗ್ತಾ ಇದೆ, ಇದು ಹವರು, ಮಿನಿಟು, ಸೆಕೆಂಡ್ಸು, ನಮ್ಮ ಟ್ರ್ಯಾಕ್ ಲೆಂತ್ ಎಷ್ಟು ಉದ್ದ ಇದೆ ಅಂತ ಅದು ತೋರಿಸುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ತೋರಿಸ್ತೀನಿ ಒಂದೊಂದಾಗಿ. ಇಲ್ಲಿ ಮೆನು ಬಾರಲ್ಲಿ ನಾನು ನೋಡ್ತಾ ಹೋಗೋಣ, ಬನ್ನಿ. ಫಸ್ಟು ಫೈಲ್. ಸೊ ಫೈಲ್ ಚೆಕ್ ಮಾಡ್ತೀನಿ. ಸೊ ಫೈಲಲ್ಲಿ ನ್ಯೂ ಅಂತ ಕೊಟ್ಟಾಗ ಸೊ ಒಂದು ಪ್ರತಿಯೊಂದು ಇಲ್ಲೇನಿದೆ ಅಲ್ವಾ, ಇದನ್ನು ಪ್ರಾಜೆಕ್ಟ್ ಅಂತ ಕರೀತಾರೆ. ಇದನ್ನು ಸೇವ್ ಮಾಡಿದರೆ ಒಂದು ಪ್ರಾಜೆಕ್ಟ್ ಆಗಿ ಸೇವ್ ಆಗುತ್ತೆ. ಇದೇ ರೀತಿ ನಾವು ಓಪನ್ ಶಾಟ್ ಹೇಳ್ಕೊಡ್ಬೇಕಾದ್ರೂ ವೀಡಿಯೋ ಎಡಿಟಿಂಗಲ್ಲೂ ನಾವು ಹೇಳಿದ್ವಿ, ಈ ಥರ ಒಂದು ಓಪನ್ ಶಾಟ್ ಫೈಲ್ನ ಓಪನ್ ಮಾಡಿ ಸೇವ್ ಮಾಡಬೇಕಂದ್ರೆ ಆ ಪ್ರಾಜೆಕ್ಟ್ ಫೈಲ್ನ ಈ ಫೈಲ್ಸ್ನ ನಾವು ಫ್ಯೂಚರಲ್ಲಿ ಬಳಸಲಿಕ್ಕೆ ಸಹಾಯ ಆಗುತ್ತೆ, ಈ ಥರ ಫೈಲ್ಸ್ನ ಸೇವ್ ಮಾಡಿಟ್ಕೊಂಡ್ರೆ. ಸೊ ಪ್ರತಿಯೊಂದು ಪ್ರಾಜೆಕ್ಟ್ ಅದು ನ್ಯೂ ಅಂತ. ಸೊ ನೆಕ್ಸ್ಟ್ ಓಪನ್ ಅಂದರೆ ಯಾವುದಾದ್ರೂ ಆಗಲೇ ರೆಡಿ ಇರೋ ಪ್ರಾಜೆಕ್ಟ್ನ ಓಪನ್ ಮಾಡಬೇಕು ಅಂದರೆ ಸೊ ಇಲ್ಲಿ ಹೋಗಿ ನಾವು ಓಪನ್ ಮಾಡ್ಬೋದು. ಅದ್ರ ಜೊತೆಗೆ ಹೊಸ ಪ್ರಾಜೆಕ್ಟ್ನ ನಾವು ಸೇವ್ ಮಾಡಿದ್ದೀವಿ ಅಂದರೆ ಅದನ್ನು ಮತ್ತೆ ಓಪನ್ ಮಾಡಬೇಕಂದ್ರೆ ಇಲ್ಲಿ ಓಪನ್ ಮಾಡ್ಬೋದು. ರೀಸೆಂಟ್ ಫೈಲ್ಸ್ ಅಂದರೆ ಯಾವ್ದಾದ್ರು ನಾನು ಯಾವ ಫೈಲ್ಸ್ನ ಓಪನ್ ಮಾಡಿದ್ದೀನಿ ಅದೆಲ್ಲ ತೋರಿಸ್ತಾ ಇದೆ ಅದು. ನೆಕ್ಸ್ಟು ಕ್ಲೋಸ್ ಮಾಡಿದರೆ ಅದು ಕ್ಲೋಸ್ ಆಪ್ಷನ್ನು. ನೆಕ್ಸ್ಟ್ ನಾನು ಹೇಳಿದಲ್ಲ ಪ್ರತಿಯೊಂದು ಪ್ರಾಜೆಕ್ಟ್ನ ಸೇವ್ ಮಾಡೋದಂತ, ಇಲ್ಲಿ ಸೇವ್ ಅಂತ ನಾನು ಕೊಟ್ಟೆ ಅಂದರೆ ನಿಮಗೆ ಬೇಕಾಗಿರೋದು ನಾನು ಎಸ್ ಅಂತ ನಾನು ಕೊಡ್ತೀನಿ. ಸುಮ್ಮನೆ ನಾನು ಸೇವ್ ಅಂತ ಕೊಟ್ಟರೆ ಅದು ಪಾತ್ ನೋಡ್ಕೊಳ್ಳಿ ಎಲ್ಲಿ ಸೇವ್ ಆಗುತ್ತೆ ಅಂತ. ಇಲ್ಲಿ ನಾನು ಕ್ಲಿಕ್ ಮಾಡಿದರೆ ಸೊ ಹೋಮ್ ಇಂಡಿಯಾ ಸ್ನ್ಯಾಪ್ ಅಡೋಸಿಟಿ ಇಲ್ಲಿರುತ್ತೆ. ನಿಮಗೆ ಯಾವಾಗಾದರೂ ಫ್ಯೂಚರಲ್ಲಿ ಬೇಕಾದರೆ ಆ ಫೈಲ್ನ, ಆ ಪ್ರಾಜೆಕ್ಟ್ ಫೈಲ್ನ ರೆಫರ್ ಮಾಡಬೇಕಂದ್ರೆ ನಾನು ಸೇವ್ ಅಂತ ಕೊಡ್ತೀನಿ ನನ್ನಷ್ಟೇ, ಎಸ್ ಅಂತ. ಇದಿನ್ನು ಖಾಲಿ ಫೈಲು, ಇದ್ರ ಒಳಗಡೆ ಏನೂ ಇಲ್ಲ. ಸೊ ಇದ್ರ ಒಳಗಡೆ ನಾನು ಟ್ರ್ಯಾಕ್ ಆ್ಯಡ್ ಮಾಡಿದ್ಮೇಲೆ ನಂತರ ಸೇವ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದರೆ ಸೊ ಸೇವ್ ಪ್ರಾಜೆಕ್ಟ್, ಇದು ಎಕ್ಸ್ಪೋರ್ಟ್. ಇದು ತುಂಬ ಮುಖ್ಯ, ಇಲ್ಲಿ ಸದ್ಯಕ್ಕೊಂದು ಟ್ರ್ಯಾಕ್ ಇಲ್ಲದೆ ಇರೋದ್ರಿಂದ ನಾನು ಯಾವುದೋ ಒಂದು ಟ್ರ್ಯಾಕ್ನ ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ ಎಕ್ಸ್ಪೋರ್ಟ್ ನೋಡ್ಬೋದು. ಎಕ್ಸ್ಪೋರ್ಟ್ ಅಂದರೆ ಪ್ರತಿಯೊಂದು ಟ್ರ್ಯಾಕ್, ಇದೇ ನಾನಾಗಲೇ ಹೇಳ್ದಲ್ಲ ಇದು ಟ್ರ್ಯಾಕು, ಇದರಲ್ಲಿ MP3 ಆಗಿ ನಾವು ಕನ್ವರ್ಟ್ ಮಾಡ್ತೀವಿ. ಇದೊಂದು ಪ್ರಾಜೆಕ್ಟು, ಇದು ಪ್ರಾಜೆಕ್ಟ್ನ ಫೈನಲ್ ಆಡಿಯೋ ಫೈಲಾಗಿ ಕನ್ವರ್ಟ್ ಮಾಡಿದರೆ ನಾವು ವೀಡಿಯೋ ಎಡಿಟಿಂಗ್ ಅಂತ ಮಾಡಬೇಕಾದ್ರೆ ರೆಂಡ್ರಿಂಗ್ ಅಂತ ಮಾಡ್ತೀವಿ, ಅದು ಫೈನಲ್ ಪ್ರೋಸೆಸ್ಸು. ಸೊ ಎಲ್ಲ ನಮಗೆ ಎಡಿಟಿಂಗ್ ಎಲ್ಲ, ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಿದ ಮೇಲೆ ರೆಂಡ್ರಿಂಗ್ ಅಂತ ಮಾಡಿದಾಗ ಒಂದು ಫೈನಲ್ ವೀಡಿಯೋ ರೆಡಿ ಆಗುತ್ತೆ. ಅದೇ ರೀತಿಯಲ್ಲಿ ನಾವಿಲ್ಲಿ ಆಡಿಯೋ ಎಲ್ಲ ಎಡಿಟಿಂಗ್ ಮಾಡಿ ಸೊ ನಾವು ಡೈರೆಕ್ಟಾಗಿ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ಒಂದು MP3 ಆಗಿ ಕನ್ವರ್ಟ್ ಆಗುತ್ತೆ. ನಾನಾಗಲೇ ಹೇಳಿದಾಗೆ ನಿಮಗೆ ಇದು ಅಡೋಸಿಟಿ ಅನ್ನೋದು ಆಡಿಯೋ ಆಗಿರೋದ್ರಿಂದ ಆಡಿಯೋ ಫಾರ್ಮೆಟ್ಸ್ ಅಂದರೆ ಫೈನಲ್ ಫಾರ್ಮೆಟ್ಸ್ .MP3, .WAV ಅಂತ ಇರುತ್ತೆ, .OGG ಅಂತ ಇರುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬಿಡಿ. MP3 ಮತ್ತು ವೇವ್ ಇದ್ದರೆ ಸಾಕು, ಯಾವಾಗಲೂ ಸ್ಟ್ಯಾಂಡರ್ಡ್ ಆಗಿ ಇದ್ರೆ ಸಾಕು. ಮತ್ತು ಇಂಪೋರ್ಟ್ ಅಂತ ಬಂದಾಗ ಸೊ ಇಂಪೋರ್ಟ್ ಅಂದರೆ ಫೈಲ್ ಎಲ್ಲಾದರೂ ನಾವು ಫೈಲ್ಸ್ನ ನಾವು ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ಸೊ ಒಂದು ಫೈಲ್ಸ್ನ ಇಲ್ಲಿ ನಮ್ಮ ಟ್ರ್ಯಾಕಿಗೆ ಎಳ್ಕೋಬೇಕಂದ್ರೆ ಎಷ್ಟು ಫೈಲ್ಸ್ನ ಬೇಕಂದ್ರೆ ನಾವು ತೊಗೋಬೋದು. ನೆಕ್ಸ್ಟು ಇಲ್ಲಿ ಕೆಳಗಡೆ ಇಂಪೋರ್ಟ್ ಆಯಿತು, ಇದು ಪೇಜ್ ಸೆಟಪ್ಪು, ಪ್ರಿಂಟು, ಇದ್ರ ಬಗ್ಗೆ ಅಂತೆಲ್ಲ ಕಟ್ಸ್ಕೊಬಿಡಿ. ಎಕ್ಸಿಟ್ಟು. ನೆಕ್ಸ್ಟ್ ಇಲ್ಲಿ ಎಡಿಟ್ ಸೆಕ್ಷನ್ ಅಂತ ಬಂದಾಗ ಕಟ್ಟು ಕಾಪಿ ಪೇಸ್ಟು, ಅದು ಈ ಇದರಲ್ಲಿದೆ, ಎಡಿಟಿಂಗ್ ಸೆಕ್ಷನಲ್ಲಿದೆ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಅದು ಬಿಟ್ಟು ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ ಇದೆ, ನಾನು ನಿಮಗೆ ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಡೈರೆಕ್ಟಾಗಿ ಇಲ್ಲೊಂದು ರೆಕಾರ್ಡಿಂಗ್ನ ಮಾಡಿಬಿಡೋಣ. ಇವಾಗ ಸಿಂಪಲ್ಲಾಗಿ ಒಂದು ರೆಕಾರ್ಡ್ ಮಾಡೋಣ. ಇವಾಗ ಫಸ್ಟ್ ಈ ಸೆಕ್ಷನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ನಂತರ ಇದು ಎಡಿಟಿಂಗ್ ಸೆಕ್ಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ.
ಸೊ ಫಸ್ಟ್ ಒಂದು ಟ್ರ್ಯಾಕ್ನ ರೆಕಾರ್ಡ್ ಮಾಡಿ ನಂತರ ನಿಮಗೆ ಈ ಎಡಿಟಿಂಗ್ ಬಗ್ಗೆ ಎಲ್ಲ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ರೆಕಾರ್ಡ್ ಮಾಡೋಣ. ರೆಕಾರ್ಡ್ ಮಾಡಬೇಕಂದ್ರೆ ಇದೊಂದು ರೆಡ್ ಬಟನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದರೆ ಒಂದು ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ. ಈ ಟ್ರ್ಯಾಕ್ ಯಾವಾಗಲೂ ಮೋನೋ ಇಟ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಮೋನೋ ಮತ್ತು ಸ್ಟೀರಿಯೋ ಇರುತ್ತೆ. ಸೊ ಮೋನೋ ಆ್ಯಂಡ್ ಮತ್ತು ಸ್ಟೀರಿಯೋಗೆ ವ್ಯತ್ಯಾಸ ಏನು ಅಂತ ಇನ್ನು ಸ್ವಲ್ಪ ತಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಸದ್ಯಕ್ಕೆ ನಾನು ಮೋನೋ ಸೆಲೆಕ್ಟ್ ಮಾಡಿದ್ದೀನಿ, ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಸಿಂಪಲ್ ಆಗಿ ಒಂದು ರೆಕಾರ್ಡ್ ಮಾಡ್ತೀನಿ. ಸೊ ರೆಕಾರ್ಡ್ ಮಾಡಬೇಕಾದ್ರೆ ಫಸ್ಟ್ ಒಂದು 5-10 ಸೆಕೆಂಡ್ ನನಗೆ ಒಂದು ಪಾಸ್ ಕೊಡ್ತೀನಿ, ನಂತರ ನಾನು ಸ್ಟಾರ್ಟ್ ಮಾಡ್ತೀನಿ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಎಲ್ರಿಗೂ ನಮಸ್ಕಾರ. ಅಡಾಸಿಟಿ ಟೆಸ್ಟಿಂಗ್ 1, 2, 3. ಸೊ ಇದನ್ನ ಪ್ಲೇ ಮಾಡೋಣ. ಇವಾಗ ಕೇಳಿಸ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಅಡಾಸಿಟಿ ಟೆಸ್ಟಿಂಗ್ 1, 2, 3 ಕೇಳಿದ್ರಲ್ವಾ. ಇದರಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ಸೊ ಇದು ವೇವ್ ಫಾರ್ಮ್ ಅಲ್ಲಿ ನೀವೇನು ನೋಡ್ತಾ ಇದ್ರಲ್ಲ, ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಇದನ್ನೆಲ್ಲ ಇದು ಸ್ವಲ್ಪ ನಾಯ್ಸ್ ಅಂದ್ರೆ ನನ್ನ ಮೈಕ್ ಮೂಲಕ ಸೊ ಹಿಂದ್ಗಡೆ ಇರೋ ನಾಯ್ಸ್ ಎಲ್ಲ ಅದು ರೆಕಾರ್ಡ್ ಆಗುತ್ತೆ. ಈ ಇಲ್ಲಿ ನಮ್ಮ ಆಕ್ಚುಯಲ್ ಟ್ರ್ಯಾಕ್ ಇರೋದು, ನಾವೇನು ಮಾತಾಡ್ತೀವಲ್ಲ ಇಲ್ಲಿ ನಮ್ಮದು ಆಕ್ಚುಯಲ್ ಸೆಕ್ಷನ್ ಇರೋದು. ಸೊ ಇದ್ರ ಹಿಂದ್ಗಡೆನೂ ಈ ನಾಯ್ಸ್ ಇರುತ್ತೆ. ಇದನ್ನ ತೆಗೆಯೋದು ಹೇಗೆ ಅಂತ ನಿಮಗೆ ಬರೋ ಸೆಷನ್ಗಳಲ್ಲಿ ನಾವು ತೋರಿಸ್ತೀವಿ. ಅದು ಎಫೆಕ್ಟ್ಸ್ ಅಲ್ಲೆಲ್ಲ ಹೋಗಿ ತೆಗಿಬೋದು. ಸೊ ಬಟ್ ಇವತ್ತು ಸದ್ಯಕ್ಕೆ ನಾವು ಇದನ್ನ ಎಡಿಟಿಂಗ್ ಬಗ್ಗೆ ಸ್ವಲ್ಪ ಎಡಿಟಿಂಗ್ ಬಗ್ಗೆ ನೋಡೋಣ. ಸೊ ಈಗ ಒಂದು ಟ್ರ್ಯಾಕ್ನ ನಾನು ಪ್ಲೇ ರೆಕಾರ್ಡ್ ಮಾಡಿದ್ದೀನಿ, ಸಿಂಪಲ್ ಆಗಿ ರೆಕಾರ್ಡ್. ಸೊ ಇಲ್ಲಿ ನಿಲ್ಲಿಸ್ಬೇಕಂದ್ರೆ ನಾನು ಸ್ಪೇಸ್ ಬಾರ್ನ ಪ್ರೆಸ್ ಮಾಡಿದರೆ, ಸ್ಪೇಸ್ ಬಾರ್ನ ಪ್ರೆಸ್ ಮಾಡಿದರೆ ಅದು ಮತ್ತೆ ಪ್ಲೇ ಆಗುತ್ತೆ. ನಿಮಗೆ ಯಾವಾಗ ಮತ್ತೆ ಸ್ಪೇಸ್ ಬಾರ್ನ ಕೊಡ್ತೀರೋ ಅಲ್ಲಿವರೆಗೂ ಅದು ಪ್ಲೇ ಆಗ್ತಾ ಹೋಗುತ್ತೆ. ನೀವೇನಾದ್ರು ಸ್ಟಾರ್ಟ್ ಮಾಡಬೇಕು ಅಂದರೆ ಸೊ ಈಗ ಇಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಸೊ ಇವಾಗಾದರೂ ಇದೇನಿದು ಸ್ಟಾಪ್, ಇದು ಸಾರಿ ಇದು ಪಾಸ್. ಸೊ ಇವಾಗಾದ್ರೂ ನೀವೆಲ್ಲಾದರೂ ಪ್ಲೇ ಮಾಡ್ತಾ ಇರ್ತೀರಾ. ಎಲ್ರಿಗೂ ನಮಸ್ಕಾರ. ನೀವು ಇಲ್ಲಿ ಹೋಗಿ ಪಾಸ್ ಮಾಡೋ ಬದಲು ನೀವು ಡೈರೆಕ್ಟಾಗಿ ಸ್ಪೇಸ್ ಬಾರ್ ಪ್ರೆಸ್ ಮಾಡಿದರೆ ಯಾವ ಸೆಕ್ಷನ್ಗೆ ಹೋಗಿ ಅಲ್ಲಿ ಅದು ಕರೆಕ್ಟಾಗಿ ಪಾಸ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಇದು ಪ್ಲೇ. ಎಲ್ರಿಗೂ ನಮಸ್ಕಾರ. ನಾನು ಪಾಸ್ ಮಾಡ್ತೇನೆ. ಇದು ಸ್ಟಾಪ್ ಇದು ಸ್ಟಾಪ್ ಏನಂದ್ರೆ ನೀವು ರೆಕಾರ್ಡಿಂಗ್ ಏನು ಮಾಡ್ತಾ ಇರ್ತೀರಲ್ವಾ, ನೀವು ಸ್ಪೇಸ್ ಬಾರ್ನ ನೀವು ಎಲ್ಲಿ ನಿಲ್ಲಿಸ್ಬೇಕಂತ ಇರ್ತೀರೋ ಅಲ್ಲಿ ಸ್ಪೇಸ್ ಬಾರ್ನ ಕೊಟ್ಟರೆ ಪಾಸ್ ಆಗುತ್ತೆ, ಸ್ಟಾಪ್ ಆಗುತ್ತೆ, ಅಥವಾ ನೀವು ಡೈರೆಕ್ಟಾಗಿ ಇಲ್ಲೇ ಹೋಗಿ ಸ್ಟಾಪ್ ಅಂತ ಕೊಟ್ಟರು ಸ್ಟಾಪ್ ಆಗುತ್ತೆ. ಇದೇನಂದ್ರೆ ಇದು ನಮ್ಮ ಇದು ಟ್ರ್ಯಾಕ್ ಇರುತ್ತಲ್ಲ, ಇದು ನಮ್ಮ ಪ್ಲೇ ಹೆಡ್ ಇರುತ್ತೆ. ಈ ಪ್ಲೇ ಹೆಡ್ ಅಲ್ಲಿ ನಮ್ಮ ರೂಲರ್ ಇರುತ್ತಲ್ವಾ, ಈ ಪ್ಲೇ ಹೆಡ್ ಮತ್ತೆ ಸ್ಟಾರ್ಟಿಂಗ್ ಬರಬೇಕಂದ್ರೆ ಮತ್ತೆ ಫುಲ್ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಬಂತು, ಇದು ಕೊಟ್ಟರೆ ಎಂಡಿಂಗ್ ಅಲ್ಲಿ ಹೋಗುತ್ತೆ ಅಷ್ಟೇ. ತುಂಬ ಸಿಂಪಲ್ ಇದು ನಮ್ಮ ನಮ್ಮ ಮ್ಯೂಸಿಕ್ ಪ್ಲೇಯರ್ ತರನೇ ಇದು ಕೂಡ. ನೆಕ್ಸ್ಟ್ ಇದು ತುಂಬ ಮುಖ್ಯ, ಅದು ಎಡಿಟಿಂಗ್ ಸೆಕ್ಷನ್. ಇದು ಇಲ್ಲಿ ಏನಿದೆ, ಇದು ಸೆಲೆಕ್ಷನ್ ಟೂಲ್. ಇದು ಯಾವಾಗಲೂ ನೀವು ಏನಾದರೂ ಇಲ್ಲಿ ಈ ಥರ ಸೆಲೆಕ್ಟ್ ಮಾಡಬೇಕು ಅಂತ ಬಂದಾಗ ಈ ಥರ ಸೆಲೆಕ್ಟ್ ಮಾಡ್ಬೇಕಂದ್ರೆ ನೀವು ಮೌಸ್ನ ಲೆಫ್ಟ್ ಕ್ಲಿಕ್ ಮಾಡಿ ಈ ಥರ ಸೆಲೆಕ್ಟ್ ಮಾಡ್ಕೋಬೇಕು. ಅದಲ್ಲದೆ ನಿಮಗೆ ಇದು ಸೆಲೆಕ್ಷನ್ ಟೂಲ್ ಇದು. ಸೊ ನೀವು ಇದು ಮುಖ್ಯ. ನೆಕ್ಸ್ಟ್ ಬಂದು ಇಲ್ಲಿ ಕೆಳಗಡೆ ಇದು ಝೂಮ್ನ ಟ್ರ್ಯಾಕ್ನ ಝೂಮ್ ಮಾಡಬೇಕಂದ್ರೆ ನಿಮಗೆ ಸರಿಯಾಗಿ ಕಾಣಿಸ್ತಿಲ್ಲ ಎಲ್ಲಾದರೂ ಸೆಕ್ಷನ್ನ ಕಟ್ ಮಾಡಬೇಕು ಅಥವಾ ಎಲ್ಲಾದರೂ ಟ್ರಿಮ್ ಮಾಡಬೇಕಂದಾಗ ಈ ಥರ ಸೆಲೆಕ್ಟ್ ಮಾಡಿದಾಗ ಇದ್ರ ಮೇಲೆ ತುಂಬ ಕ್ಲಿಕ್ ಮಾಡ್ತಾ ಹೋಗಿ ಅದು ಟೈಮ್ ಲೈನು ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ ನಿಮ್ಮ ಟೈಮ್ ಲೈನಲ್ಲಿ ನಿಮ್ಮ ಇದು ಲೆಂತ್ ಆಡಿಯೋ ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ನನಗೆ ಬೇಡ ಅಂದರೆ ಕಂಟ್ರೋಲ್ ಝೆಡ್ ಅಂತ ಮಾಡ್ತೀನಿ ನಾನು. ಸೊ ಟ್ರ್ಯಾಕೇ ಹೋಯಿತು, ರೀಡೂ ಮಾಡೋಣ. ಸೊ ಝೂಮ್ ಔಟ್ ಅಂತ ಮಾಡ್ತೀನಿ ಇವಾಗ. ಸೊ ಝೂಮ್ ಔಟ್ ಮಾಡಿದೆ ನಾನು. ಸೊ ಇದು ಜಸ್ಟ್ ನಿಮ್ಮ ಟ್ರ್ಯಾಕ್ನ ಎಡಿಟ್ ಮಾಡಲಿಕ್ಕೆ ಇದು ಸ್ವಲ್ಪ ಝೂಮ್ ಸೆಕ್ಷನ್ ಅಂತ ತೋರಿಸುತ್ತದೆ. ನೆಕ್ಸ್ಟ್ ಇಲ್ಲಿ ಬಂದು ಇದು ತುಂಬ ಮುಖ್ಯ, ಇದು ತುಂಬ ಚೆನ್ನಾಗಿದೆ. ಇದೇನಂದರೆ ಪ್ರತಿಯೊಂದು ಈ ಥರ ಪಾಯಿಂಟ್ ಮಾಡಿದರೆ ತೋರಿಸುತ್ತೆ. ಎನ್ವೆಲಪ್ ಟೂಲ್ ಅಂದರೆ ಏನಂತ ನಾನು ನಿಮಗೆ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ ಅಷ್ಟೇ. ಸೊ ಎನ್ವೆಲಪ್ ಟೂಲ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ, ಏನಾಗುತ್ತೆ ನಮ್ಮ ಟ್ರ್ಯಾಕ್ ನೋಡಿ. ಈಗ ನೋಡಿ ಈ ಥರ ಬಂತು. ನಮ್ಮ ವಾಲ್ಯೂಮ್ನ ಯಾವ ಸೆಕ್ಷನಲ್ಲಿ ಬೇಕಾದರೂ ಜಾಸ್ತಿ ಮಾಡ್ಬೋದು, ಯಾವ ಸೆಕ್ಷನಲ್ಲಿ ಬೇಕಾದರೂ ಕಡಿಮೆ ಮಾಡ್ಬೋದು. ಸೊ ಇಲ್ಲಿ ಸದ್ಯಕ್ಕೆ ನನಗೆ ಇಲ್ಲಿ ಜಾಸ್ತಿ ಇದೆ. ಸೊ ನನಗೆ ಈ ಸೆಕ್ಷನ್ ಸ್ವಲ್ಪ ಕಡಿಮೆ ಬೇಕು ಅಂದಾಗ ಈ ಥರ ಆಗುತ್ತೆ. ಈ ಸೆಕ್ಷನ್ನ ನಾನು ಕಡಿಮೆ ಮಾಡ್ತೀನಿ ಇವಾಗ. ಈ ಸೆಕ್ಷನ್ನ ಕೂಡ ನಾನು ಕಡಿಮೆ ಮಾಡ್ತೀನಿ. ಈ ಥರ ಗೊತ್ತಾಗ್ತಾ ಇಲ್ಲ ನಿಮಗೆ? ಸೊ ಇದನ್ನು ನಾನು ಇನ್ನೂ ಕಡಿಮೆ ಮಾಡ್ತೀನಿ ಇಲ್ಲಿ, ಮತ್ತು ಇಲ್ಲಿ ಮತ್ತೆ ಜಾಸ್ತಿ ಮಾಡ್ತೀನಿ. ಎಲ್ಲಿ ನಿಮಗೆ ಎಲ್ಲಿ ಜಾಸ್ತಿ ಬೇಕನ್ಸುತ್ತೋ ಅಲ್ಲಿ ಜಾಸ್ತಿ ಮಾಡ್ಬೋದು, ಕಡಿಮೆ ಅನಿಸುತ್ತೋ ಕಡಿಮೆ ಮಾಡ್ಬೋದು. ಇದು ಯಾವಾಗ ಹೆಲ್ಪ್ ಆಗುತ್ತೆ ಅಂದರೆ ಇದ್ರ ಕೆಳಗಡೆ ಇನ್ನೊಂದು ಟ್ರ್ಯಾಕ್ ಇದೆ. ಏನಾದರೂ ನಾನು ಹೇಳ್ದಲ್ಲ ಆ ಪಾಡ್ಕಾಸ್ಟರ್ಸ್ ಈ ಥರ ಆಪ್ಷನ್ಸ್ ತುಂಬ ಬಳಸ್ತಾರೆ, ನೀವು ಕೂಡ ಬಳಸ್ಬೋದು. ಇದ್ರ ಕೆಳಗಡೆ ಏನಾದರೂ ಮತ್ತೊಂದು ಟ್ರ್ಯಾಕಲ್ಲಿ ಒಂದು ವಾಯ್ಸ್ ಓವರ್ ಇದೆ ಅಥವಾ ಏನಾದರೂ ಮ್ಯೂಸಿಕ್ ಪ್ಲೇ ಆಗ್ತಾ ಇದೆ. ಸೊ ಅದು ಸುಮ್ಮನೆ ಈ ವಾಯ್ಸು ಸುಮ್ಮನೆ ಅಲ್ಲಿ ಕೇಳಿಸ್ತಾ ಇರಬೇಕು, ಇಲ್ಲಿ ಕೆಳಗಡೆ ಇರೋ ಟ್ರ್ಯಾಕು ಸ್ವಲ್ಪ ಚೆನ್ನಾಗಿ ಕೇಳಿಸ್ಬೇಕು ಅಂತ ಅಂದಾಗ ಈ ಥರ ಮಾಡ್ಬೋದು. ಇದು ಎನ್ವೆಲಪ್ ಟೂಲು.
ನೆಕ್ಸ್ಟ್ ಬಂದು ಇದು ಇಲ್ಲಿ ನೋಡ್ಬೋದು ಇಲ್ಲಿ ಟೈಮ್ ಶಿಫ್ಟ್ ಟೂಲ್ ಅಂತ ಹೇಳಿ ಇದು ನಮ್ಮ ಇಲ್ಲಿ ಟೈಮ್ ನೋಡ್ಬೋದು 0, 1 ಸೆಕೆಂಡ್ 2 ಸೆಕೆಂಡ್ 3 ಸೆಕೆಂಡ್ ಅಂತ ಇದೆ. ಸೊ ಟೈಮ್ ಶಿಫ್ಟ್ ಟೂಲ್ ಇದಕ್ಕೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ನೀವು ಡೈರೆಕ್ಟ್ ಎಂಟೈರ್ ಈ ಟ್ರ್ಯಾಕ್ನ ಎಲ್ಲಿ ಬೇಕಾದರೂ ಮೂವ್ ಮಾಡ್ಬೋದು, ಯಾವ ಸೆಕ್ಷನ್ಗೆ ಯಾವ ಟೈಮಲ್ಲಿ ಬೇಕಾದರೂ ಮೂವ್ ಮಾಡ್ಬೋದು. ಇದು ಯಾವಾಗ ಹೆಲ್ಪ್ ಆಗುತ್ತೆ ಅಂದರೆ ತುಂಬ ಒಂದು ಮೂರ್ನಾಲ್ಕು ಟ್ರ್ಯಾಕ್ಸ್ ಹಾಕೊಂಡು ಕೆಲಸ ಮಾಡ್ತಾ ಇರ್ತಾರಲ್ವಾ, ಕರೆಕ್ಟಾಗಿ ಸಿಂಕ್ ಮಾಡಬೇಕು ಅಂದರೆ ಆ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ಇದನ್ನು ಬೇಡ ಅಂದರೆ ನಾನು ಮತ್ತೆ ಇದನ್ನು ಕ್ಲಿಕ್ ಮಾಡ್ತೀನಿ, ಮತ್ತೆ ಸೆಲೆಕ್ಷನ್ ಮಾಡ್ತೀನಿ. ಇದು ಇದ್ದಾಗ ನೀವು ಎಲ್ಲಿ ಎಷ್ಟು ಬೇಕಾದರೂ ಮೂವ್ ಮಾಡ್ಬೋದು, ಮತ್ತೆ ಇದನ್ನು ಸೆಲೆಕ್ಟ್ ಮಾಡಿದಾಗ ಇದಾಗುತ್ತೆ. ನೆಕ್ಸ್ಟ್ ಬಂದು ಇದು ಎಡಿಟಿಂಗ್ ಟೂಲು, ಇದು ಡ್ರಾ ಟೂಲ್. ಡ್ರಾ ಟೂಲ್ ಅಂದರೆ ಏನಂದರೆ, ಇವಾಗ ನೋಡಿ ಏನಾಗುತ್ತೆ ಅಂತ, ಇದು ಕೇಳ್ತಾ ಇದೆ ಜೂಮ್ ಮಾಡಿ ಅಂತ. ಎಷ್ಟು ಜೂಮ್ ಮಾಡಬೇಕಂದ್ರೆ ತುಂಬ ಜೂಮ್ ಮಾಡ್ಬೇಕು. ಇದು ಈಗ ಜೂಮ್ ಮಾಡೋಣ ಸ್ವಲ್ಪ, ಏನಾಗುತ್ತೆ ಅಂತ ನೋಡೋಣ. ತುಂಬ ಜೂಮ್ ಮಾಡಿ ಈ ಥರ ಟ್ರ್ಯಾಕ್ ಬರೋವರೆಗೂ ಪ್ರತಿಯೊಂದು ಟ್ರ್ಯಾಕ್ ಅಂದರೆ ಬಿಟ್ ಇವಾಗ ವರ್ಕ್ ಆಗುತ್ತೆ ನೋಡಿ. ಇದೇನಂದರೆ ಈ ಥರ ಅರ್ಥ ಆಗ್ತಾ ಇದಲ್ವಾ, ನಾವು ಪ್ರತಿಯೊಂದು ಇಷ್ಟು ಡೀಟೇಲ್ ಇಷ್ಟು ಒಳಗಡೆ ಹೋಗಿನೂ ನಾವು ಇದನ್ನು ಎಡಿಟ್ ಮಾಡಲಿಕ್ಕೆ ನಮಗೆ ಇದು ಡ್ರಾ ಟೂಲು ಸಹಾಯ ಮಾಡುತ್ತೆ ಅಷ್ಟೆ. ಸೊ ನೆಕ್ಸ್ಟ್ ಬಂದಿದ್ದು ಮಲ್ಟಿಪರ್ಪಸ್ ಟೂಲು, ಇದನ್ನು ಕಂಟ್ರೋಲ್ ಜೆಡ್ ಮಾಡಿ ರೀಡ್ಯೂ ಮಾಡ್ತೀನಿ. ಇದು ಮತ್ತೆ ನಾನು ಜೂಮ್ ಔಟ್ ಮಾಡ್ತೀನಿ, ಜೂಮ್ ಇನ್ ಸ್ವಲ್ಪ ಜೂಮ್ ಮಾಡೋಣ. ಓಕೆ, ಸೊ ಈಗ ನೆಕ್ಸ್ಟ್ ಬಂದು ಇದಾಯಿತು. ಸೊ ಇದು ಮಲ್ಟಿಪರ್ಪಸ್ ಟೂಲು. ಮಲ್ಟಿಪರ್ಪಸ್ ಟೂಲಲ್ಲಿ ನೀವೇನು ಮಾಡ್ತೀರಾ, ಇದು ಎರಡು ರೀತಿಯಲ್ಲಿ ಕೆಲಸ ಮಾಡುತ್ತೆ. ಒಂದು ಸೇಮ್ ಎನ್ವೆಲಪ್ ಟೂಲ್ ಥರ ಕೆಲಸ ಮಾಡುತ್ತೆ ನೋಡಿದರೆ ಇಲ್ಲಿ ಎನ್ವೆಲಪ್ ಟೂಲ್. ಸೊ ಎನ್ವೆಲಪ್ ಟೂಲ್ ಜಸ್ಟ್ ಈ ಥರ ಇಟ್ಕೊಂಡು ನೀವು ಕೆಳಗಡೆ ಹೇಳ್ಕೊಂಬನ್ನಿ ಅಷ್ಟೆ. ಎನ್ವೆಲಪ್ ಟೂಲ್ ಸೊ ಎನ್ವೆಲಪ್ ಟೂಲ್ ಥರ ಕೆಲಸ ಮಾಡುತ್ತೆ, ಜೊತೆಗೆ ಸೆಲೆಕ್ಷನ್ ಟೂಲ್ ಥರನೂ ಕೆಲಸ ಮಾಡುತ್ತೆ. ನೀವು ಬೇಕಂದರೆ ಸೆಲೆಕ್ಟ್ ಮಾಡ್ಕೋಬೋದು ನೋಡಿ, ಮಲ್ಟಿ ಟೂಲ್ ಇದು ಆ ಥರ. ಇದು ಕಂಪ್ಲೀಟಾಗಿ ಎಡಿಟಿಂಗ್ ಸೆಕ್ಷನ್ನು. ನೆಕ್ಸ್ಟ್ ಇದು ಬಂದು ಇಲ್ಲಿ ಏನು ನೋಡ್ತಾ ಇದ್ರಲ್ವ, ಇದು ಮೈಕು, ಇದು ನಮ್ಮ ಸ್ಪೀಕರ್ ಔಟ್ಪುಟ್. ಇದು ಇನ್ಪುಟ್ ಮತ್ತು ಇದು ಔಟ್ಪುಟ್. ಇದು ಏನು ತೋರಿಸುತ್ತೆ ಅಂದರೆ, ನಿಮ್ಮ ಮೈಕ್ ಮೂಲಕ ನೀವೇನು ರೆಕಾರ್ಡ್ ಮಾಡ್ತೀರಲ್ವ, ನೀವು ಮಾತಾಡ್ತಿರ್ತೀರ, ಆ ಮಾತಾಡಬೇಕಾದ್ರೆ ಇದು ಮೂವ್ ಆಗ್ತಾ ಇದೆ ನೋಡಿ, ವೇವ್ ಫಾರ್ಮ್ಸಲ್ಲಿ ಈ ಕಲರ್ ತೋರಿಸ್ತದೆ. ಜಾಸ್ತಿ ಗ್ರೀನ್ ಇದ್ದರೆ ನಿಮ್ಮ ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಅಂದರೆ ಜಾಸ್ತಿ ನಾಯ್ಸ್ ಮತ್ತು ಡಿಸ್ಟರ್ಬೆನ್ಸ್ ಇಲ್ಲ ಅಂತ ಅದು ಹೇಳುತ್ತೆ. ಯಾವಾಗಾದ್ರೂ ನೀವು ಸ್ವಲ್ಪ ಹಿಂದ್ಗಡೆಯಿಂದ ಸ್ವಲ್ಪ ಜಾಸ್ತಿ ನಾಯ್ಸು ಮತ್ತು ಎಲ್ಲ ರೆಕಾರ್ಡ್ ಆಗ್ತಾಯಿದೆ ಅಂತ ತೋರಿಸಿದಾಗ ಇದು ರೆಡ್ವರೆಗೆ ಹೋಗುತ್ತದೆ. ಆ ಟೈಮಲ್ಲಿ ನಿಮ್ಮ ಆಡಿಯೋ ಕ್ವಾಲಿಟಿ ಅಷ್ಟಾಗೇನು ಚೆನ್ನಾಗಿಲ್ಲ ಅಂತೇಳಿ. ಸೊ ನೆಕ್ಸ್ಟ್ ಇದನ್ನು ಇದು ಯಾವಾಗ ನಿಮಗೆ ತೋರಿಸುತ್ತಂದರೆ ನಾನು ಇದನ್ನು ಪ್ಲೇ ಮಾಡ್ತೀನಿ ಇದನ್ನು. ಎಲ್ರಿಗೂ ನಮಸ್ಕಾರ, ಏನು ನೋಡಿದ್ರೆ ಆಡಿಯೋಸಿಟಿ ಟೆಸ್ಟಿಂಗ್. ಸೊ ನನ್ನ ಆಡಿಯೋ ಕ್ವಾಲಿಟಿ ಮತ್ತು ರೆಕಾರ್ಡಿಂಗ್ ಕ್ವಾಲಿಟಿ, ಮೈಕ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಇವಾಗ. ಸೊ ಇನ್ಪುಟ್ಟು ಚೆನ್ನಾಗಿದೆ, ಔಟ್ಪುಟ್ಟು ಚೆನ್ನಾಗಿದೆ, ಜಸ್ಟ್ ಟೆಸ್ಟ್ ಮಾಡಲಿಕ್ಕೆ ಇದು ತೋರಿಸುತ್ತೆ ಅಷ್ಟೇ ಕ್ವಾಲಿಟಿ. ಸೊ ಇವಾಗಲೂ ಇದು 13-24 ಈ ರೇಂಜಲ್ಲೇ ಇರಬೇಕದು. ಸೊ ನೆಕ್ಸ್ಟ್ ಇದು ಬಂದು ಕಾಪಿ ಪೇಸ್ಟ್. ಕಾಪಿ ಪೇಸ್ಟ್ ಅಂತಂದರೆ ನಾನು ಯಾವ ಸೆಕ್ಷನ್ ಬೇಕಂದರೆ ಕಾಪಿ ಮಾಡಿ ಎಲ್ಲಿ ಬೇಕಾದರೂ ಪೇಸ್ಟ್ ಮಾಡ್ಬೋದು. ಇದನ್ನು ಕಾಪಿ ಅಂತಿದೆ, ಇದು ಕಟ್ ಅಂತಿದೆ. ಸೊ ಕಟ್ ಮಾಡಿ ಬೇಕಂದರೆ ಪೇಸ್ಟ್ ಮಾಡ್ಬೋದು, ಎಲ್ಲಿ ಬೇಕಾದ್ರೆ ಪೇಸ್ಟ್ ಮಾಡ್ಬೋದು. ಈ ಸೆಕ್ಷನಲ್ಲಿ ಪೇಸ್ಟ್ ಮಾಡಬೇಕಾ, ಸೊ ಕಂಟ್ರೋಲ್ ಎಕ್ಸ್, ಕಂಟ್ರೋಲ್ ಸಿ, ಕಂಟ್ರೋಲ್ ವಿ ಅಂತೇಳಿ. ಮತ್ತು ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ ಅಂದರೆ ಇದೇ ಕಾಪಿ. ಸೊ ನಾನು ಬೇಕಂದರೆ ಇದನ್ನು ಈ ಸೆಕ್ಷನ್ನ ಸೆಲೆಕ್ಟ್ ಮಾಡ್ಕೊತೀನಿ, ನಾನು ಮತ್ತೆ ಮತ್ತೊಂದು ಹೊಸ ಟ್ರ್ಯಾಕ್ನ ಆ್ಯಡ್ ಮಾಡ್ಕೊಡ್ತೀನಿ, ಇಲ್ಲಿ ನಾನು ಬೇಕಂದರೆ ಪೇಸ್ಟ್ ಮಾಡ್ತೀನಿ. ಇದು ಕಾಪಿ ಪೇಸ್ಟ್, ಇದು ಕಟ್ಟು, ಇದು ಕಾಪಿ, ಇದು ಪೇಸ್ಟ್. ಸೊ ಇದನ್ನು ಕಂಟ್ರೋಲ್ ಎಕ್ಸ್, ಕಂಟ್ರೋಲ್ ಸಿ, ಮತ್ತು ಇದನ್ನು ಪೇಸ್ಟ್ ಮಾಡಬೇಕಂದ್ರೆ ಕಂಟ್ರೋಲ್ ವಿ. ಸೊ ಇವೆರಡು ತುಂಬ ಚೆನ್ನಾಗಿದೆ ನೋಡೋಣ ಆ್ಯಕ್ಚುಲಿ. ಸೊ ಇದರಲ್ಲಿ ಏನು ಮಾಡಬೇಕಂದ್ರೆ ಇದು ಏನಾಗುತ್ತೆ ಅಂದರೆ ಜಸ್ಟ್ ಗಮನಿಸಿ ಇವಾಗ ಏನಾಗುತ್ತೆ ಅಂತ ಸೆಲೆಕ್ಟ್ ಮಾಡ್ತೀನಿ. ಇವಾಗ ನನಗೆ ಬೇಕಾಗಿರೋ ಸೆಕ್ಷನ್ನ ಸೆಲೆಕ್ಟ್ ಮಾಡಬೇಕಂದ್ರೆ ಫಸ್ಟ್ ಇದನ್ನು ಇಲ್ಲಿ ಸೆಲೆಕ್ಷನ್ ಮೋಡಿಗೆ ಬನ್ನಿ. ಸೊ ಸೆಲೆಕ್ಷನ್ ಮೋಡಿಗೆ ಬಂದಾಗ ಫಸ್ಟ್ ಸೆಲೆಕ್ಟ್ ಮಾಡ್ತೀನಿ ನಾನು. ಸೆಲೆಕ್ಟ್ ಮಾಡಿದಾಗ ಏನಾಗುತ್ತೆ ನೋಡಿ, ನನಗೆ ಇಷ್ಟು ಸೆಲೆಕ್ಟ್ ಮಾಡ್ತೀನಿ ಏನಾಗುತ್ತೆ ನೋಡಿ. ಇವಾಗ ಇದನ್ನು ಸೆಲೆಕ್ಟ್ ಮಾಡ್ತೀನಿ, ಇದೇನು ಏನು ಹೇಳ್ತಿದ್ದು ಸ್ಲೈಸ್ ಅಂತ ಹೇಳ್ತಿದ್ದು ನೋಡಿ, ಟ್ರಿಮ್ ಆಡಿಯೋ. ಹಿಂಗೆ ಸೆಲೆಕ್ಟ್ ಮಾಡಿದಾಗ ಏನಾಗುತ್ತೆ ನೋಡಿ, ಆ ಕಡೆ ಈ ಕಡೆ ಪ್ರತಿಯೊಂದು ಟ್ರ್ಯಾಕ್ ಎಲ್ಲ ಹೋಯಿತು, ನನ್ನ ಫುಲ್ ಎಂಟೈರ್ ಟ್ರ್ಯಾಕಲ್ಲಿ ಇಷ್ಟು ಮಾತ್ರ ಉಳ್ಕೊಂತು. ಇದು ಯಾವಾಗ ಹೆಲ್ಪ್ ಆಗುತ್ತೆ ಅಂದರೆ ನಿಮಗೆ ಇನ್ನೊಂದು ಟ್ರ್ಯಾಕಲ್ಲಿ ಇದು ಬೇಕಾಗಿರುತ್ತೆ ಅಥವಾ ಈ ಸೆಕ್ಷನ್ ನಿಮಗೆ ಅನ್ವಾಂಟೆಡ್ ಇರುತ್ತೆ, ನೀವು ಡಿಲೀಟ್ ಮಾಡ್ಬೋದು ಆ ಟೈಮಲ್ಲಿ. ಅದು ಬೇಡ ಅಂದರೆ ನಿಮಗೆ ನೆಕ್ಸ್ಟ್ ಇದು ಬಂದು ಕಂಟ್ರೋಲ್ ಝೆಡ್ ಅಂತ ಮಾಡ್ತೀನಿ ನಾನು. ನೆಕ್ಸ್ಟ್ ಇದು ಇಷ್ಟು ಸೆಕ್ಷನ್ನ ಯಾವಾಗಾದರೂ ಮಧ್ಯದಲ್ಲಿ ನಾವು ಕಟ್ ಮಾಡೋಕೆ ಇಷ್ಟ ಅಲ್ಲ ನನಗೆ, ಬಟ್ ಸೈಲೆನ್ಸ್ ಮಾಡಬೇಕು ಅಂದರೆ ಇದನ್ನು ಇಲ್ಲಿ ಪಾಯಿಂಟ್, ಪ್ರತಿಯೊಂದು ಈ ಥರ ಪಾಯಿಂಟ್ ಮಾಡಿದರೆ ಸೈಲೆನ್ಸ್ ಆಡಿಯೋ ನೋಡಿ, ಫುಲ್ ಕಂಪ್ಲೀಟ್ ಸೈಲೆನ್ಸ್, ಇಲ್ಲಿ ಏನೂ ಕೇಳಿಸಲ್ಲ. ಯಾಕಂದರೆ ನಾನು ಪ್ಲೇ ಮಾಡ್ತೀನಿ ನೋಡಿ ಎಷ್ಟು. ನೆಕ್ಸ್ಟ್ ಬಂದು ಇದು ಝೂಮ್ ಇನ್, ಝೂಮ್ ಔಟ್. ನೀವೇನಾದರೂ ಈ ಥರ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಝೂಮ್ ಇನ್ ಆಗುತ್ತೆ, ಝೂಮ್ ಔಟ್ ಆಗುತ್ತೆ. ಇದು ಕೂಡ ಅದೇ ರೀತಿ ಕಂಪ್ಲೀಟಾಗಿ ಫಿಟ್ ಆಗುತ್ತೆ. ಇದು ನೀವು ಸೆಕ್ಷನ್ ಆಫ್ ಆಡಿಯೋಸ್ ಏನಾದರೂ ಝೂಮ್ ಮಾಡ್ಕೋಬೇಕಂದ್ರೆ ಈ ಥರ ಮಾಡ್ಕೋಬೋದು ನೋಡಿ, ಈ ಥರ ಫುಲ್ ಅಲಾಬ್ರೇಟ್ ಆಗುತ್ತೆ. ಇದು ಬೇಡ ಅಂದರೆ
ಮತ್ತೆ ರೆಡಿ. ಇದು ಜೂಮ್ ಇನ್ ಜೂಮ್ ಔಟ್. ನೆಕ್ಸ್ಟ್ ಬಂದಿದ್ದು ನಮ್ಮ ಮೈಕ್ನ ವಾಲ್ಯೂಮ್. ಇದು ಸೊ ನಮಗೆ ಜಾಸ್ತಿ ಕಡಿಮೆ ಮಾಡೋಕ್ಕಾಗಲ್ಲ, ಇದು ಡಿಫಾಲ್ಟ್ ಫಿಕ್ಸ್ ಇರುತ್ತೆ. ಇದು ನಮ್ಮ ಔಟ್ಪುಟ್ ಸ್ಪೀಕರ್ ವಾಲ್ಯೂಮ್. ಇದು ಈ ತರ ಸಿಂಬಲ್ ಇದ್ರೆ ಇದು ಇನ್ಪುಟ್, ಈ ತರ ಔಟ್ಪುಟ್. ಇದು ಇದನ್ನು ಬೇಕಂದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು ನೀವು ವಾಲ್ಯೂಮ್ನ. ಸೊ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬರೋದಾದ್ರೆ ಇದು ಪ್ಲೇಬ್ಯಾಕ್ ಸ್ಪೀಡ್. ಇದು ಪ್ಲೇಬ್ಯಾಕ್ ಸ್ಪೀಡ್ ಅಂದ್ರೆ ನೀವು ಎಷ್ಟು ಪ್ಲೇಬ್ಯಾಕ್ ಸ್ಪೀಡಲ್ಲಿ ಬೇಕಂದ್ರೂ ಪ್ಲೇ ಮಾಡ್ಬೋದು. ಸೊ ಸದ್ಯಕ್ಕೆ ಇದು ಡಿಫಾಲ್ಟ್ ಬೈ ಎಷ್ಟಿದೆ, 1x ಅಂತ ಇರುತ್ತೆ. ಇದನ್ನು ಜಾಸ್ತಿ ಮಾಡ್ಬೇಕಂದ್ರೆ ನೀವು ಇದನ್ನು ಜಸ್ಟ್ ಈ ತರ ಜಾಸ್ತಿ ಮಾಡ್ಕೊಂಡ್ ಬನ್ನಿ. ನೆಕ್ಸ್ಟ್ ಪ್ಲೇ ಮಾಡಿ, ಬೇಕಂದ್ರೆ ಪ್ಲೇ ಮಾಡ್ತೀನಿ ನೋಡಿ. ಎಲ್ರಿಗೂ ನಮಸ್ಕಾರ. ತುಂಬಾ ಫಾಸ್ಟ್ ಆಗಿ ಅದು ಹೆಡರ್ ಪ್ಲೇ ಹೆಡ್ ಹೋಗ್ತಾ ಇದೆ. 3 ನೋಡಿ ಈ ತರ. ನಾನು ಮತ್ತೆ ವಾಪಸ್ ನಾನು 1ಕ್ಕೆ ತೊಗೊಂಬರ್ತೀನಿ. ಓಕೆ, ಸೊ ನೆಕ್ಸ್ಟ್ ಇದು ಬಂದು ನಿಮಗೆ ಇಲ್ಲಿ ಕೆಳಗಡೆ ಇದು ಪ್ಲೇ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಪ್ರೊಫೈಲ್ ನೇಮ್ ಇದು, ಇದು ಮತ್ತೆ ಇದು ಏನಂದ್ರೆ, ಸೊ ಇದು ನಿಮ್ಮ ಮೈಕ್ ಬೈ ಡಿಫಾಲ್ಟ್ ಯಾವ್ದು ಕನೆಕ್ಟ್ ಆಗಿದೆ ಅಂತ ತೋರಿಸ್ತಾ ಇದೆ. ಸೊ ನಾನು ಬೈ ಡಿಫಾಲ್ಟ್ ನನ್ನ ಇಯರ್ಫೋನ್ ಸ್ಪೀಕರ್ಸ್ ಇಂದ, ನನ್ನ ಇಯರ್ಫೋನ್ ಮೈಕ್ ಇಂದ ಮಾತಾಡ್ತಾ ಇದ್ದೀನಲ್ವಾ, ಸೊ ಅದಕ್ಕಾಗಿ ಅದು ಡಿಫಾಲ್ಟ್ ಅಂತ ತೋರಿಸ್ತಾ ಇದೆ. ಸೊ ನಾನು ಮಾತಾಡ್ತಾ ಇರೋದು ನನ್ನ ಕಂಪ್ಯೂಟರ್ಗೆ ನನ್ನ ಇಯರ್ಫೋನ್ನ ಕನೆಕ್ಟ್ ಮಾಡಿ ನಾನು ಅದ್ರ ಮೂಲಕ ಮಾತಾಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಔಟ್ಪುಟ್, ಇದು ಔಟ್. ಸೊ ಇದು ಫೈನಲ್ ಔಟ್ಪುಟ್, ಯಾವ್ದ್ರಿಂದ ಪ್ಲೇ ಆಗ್ತಾ ಇದೆ, ನನ್ನ ಇಯರ್ಫೋನ್ ನನ್ನ ಇಯರ್ ಟಿಪ್ಸ್ ಇದೆ ಅಲ್ವಾ, ಅದರಿಂದ ಅದು ಪ್ಲೇ ಆಗ್ತಾ ಇದೆ ಔಟ್ಪುಟ್. ನೀವೇನಾದ್ರೂ ಬೇರೆ ಡಿವೈಸಸ್ ಏನಾದರೂ ಎಕ್ಸ್ಟರ್ನಲ್ ಮೈಕ್ ಏನಾದರೂ ಕನೆಕ್ಟ್ ಮಾಡಿದ್ರೆ ಅದ್ರ ಮೂಲಕನೂ ಅದು ಬರುತ್ತೆ. ಒಂದು ಸಜೆಸ್ಟ್ ಮಾಡೋದಷ್ಟೇ, ನೀವೇನಾದರೂ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಸೊ ದಯವಿಟ್ಟು ಒಂದು ಕ್ವಾಲಿಟಿ ಮೈಕ್ನ ಆದಷ್ಟು ಬಳಸಲಿಕ್ಕೆ ಪ್ರಯತ್ನ ಪಡಿ. ಆಗ ಏನಾಗುತ್ತೆ, ನಿಮಗೆ ಈ ಆಡಿಯೋ ರೆಕಾರ್ಡಿಂಗ್ ಏನು ಮಾಡ್ತಿರಲ್ಲ ಸ್ವಲ್ಪ ಒಳ್ಳೆ ಕ್ವಾಲಿಟಿಯಾಗಿ ರೆಕಾರ್ಡ್ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಡಿಸ್ಟರ್ಬೆನ್ಸು, ನಾಯ್ಸು, ಮೈಕ್ ಕ್ವಾಲಿಟಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂದರೆ ಅಷ್ಟು ಕ್ವಾಲಿಟಿಯಾಗಿ ರೆಕಾರ್ಡ್ ಆಗಲ್ಲ. ಸೊ ಹಾಗಾಗಿ ಇದು ಮಾಡಿ. ಸೊ ನೆಕ್ಸ್ಟ್ ಮೋನೋ ಟ್ರ್ಯಾಕ್ ಅಂತ ಬಂದಾಗ, ಇದ್ರ ಬಗ್ಗೆ ನಾನು ನಿಮಗೆ ಮುಂದಿನ ಸೆಷನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೋನೋ ಟ್ರ್ಯಾಕು ಮತ್ತು ಟ್ರ್ಯಾಕ್ಸ್ ಬಗ್ಗೆ, ಇದ್ರ ಒಳಗಡೆ ಏನೇನಿದೆ ಅಲ್ವಾ, ಇದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ನಾನು ನಿಮಗೆ ಮುಂದಿನ ಸೆಷನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ನೀವು ಒಂದ್ಸಲ ಒಂದು ಸಿಂಪಲ್ ಆಗಿ ಒಂದು ರೆಕಾರ್ಡ್ ನಿಮಗೆ ಸೊ ಟೆಸ್ಟಿಂಗ್ಗೋಸ್ಕರ ಅಟ್ಲೀಸ್ಟ್ ರೆಕಾರ್ಡಿಂಗ್ ಮಾಡಿಕೊಂಡು ನಿಮಗೆ ಈ ಥರ ಸ್ವಲ್ಪ ಎಡಿಟಿಂಗ್ ಸೆಕ್ಷನ್ ಎಲ್ಲ ಸ್ವಲ್ಪ ಮಾಡಿ, ಈ ಸ್ಲೈಸ್ ಮಾಡಿ, ಇದ್ರ ಬಗ್ಗೆ ಎಲ್ಲ ಮಾಡಿ, ಸೊ ಸೈಲೆನ್ಸ್ ಮಾಡಿ, ಜೊತೆಗೆ ಈ ಟ್ರಿಮ್ ಮಾಡಿ ಯಾವ ಥರ ಮಾಡ್ಬೋದು ಅಂತ ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ಮುಂದಿನ ವೀಡಿಯೋನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.